ಆನ್ಲೈನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ. ವೀಕ್ಷಕರೇ, ದಿನನಿತ್ಯ ಯೋಚನೆ ಮಾಡ್ತಾ ಇರ್ತೀರಾ, ತುಂಬಾ ದಿನ ಆಯ್ತು, ಈಗ ಎಕ್ಸಾಮ್ಸ್ ತುಂಬಾ ಹತ್ರ ಬಂದ್ಬಿಟ್ಟಿದೆ, ಟೈಮ್ ಏನೋ ವೇಸ್ಟ್ ಆಗ್ಬಿಟ್ಟಿದೆ, ತುಂಬಾ ಓದೋದಿದೆ, ಹೇಗಪ್ಪ ಓದೋದು, ಯಾವ ರೀತಿ ಎಕ್ಸಾಮ್ ನ ಅಟೆಂಡ್ ಮಾಡೋದು, ತುಂಬಾ ಭಯ ಆಗ್ತಾ ಇದೆ, ಅಯ್ಯೋ ಹುಷಾರ್ ತಪ್ತಾ ಇದೆ ಅಂತ ಕೂಡ ಯೋಚನೆ ಮಾಡ್ತಾ ಇರ್ತೀರಾ ಮಕ್ಕಳು. ಇನ್ನು ಪೇರೆಂಟ್ಸ್ ಯೋಚನೆ ಮಾಡ್ತಾ ಇರೋದು, ಅಯ್ಯೋ ನನ್ ಮಕ್ಕಳು ಎಲ್ಲ ಪ್ರಿಪೇರ್ ಆಗಿರ್ತಾರ, ಎಕ್ಸಾಮ್ ನ ಅಟೆಂಡ್ ಮಾಡ್ತಾರ, ಸ್ಕೋರ್ ಮಾಡ್ತಾರ, ಮುಂದೆ ಏನೆಲ್ಲ ಮಾಡೋದು ಅಂತ ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಹತ್ತು ಹಲವಾರು ಡೌಟ್ಸ್ ನಮ್ಗೆ ಹಿಂಗೆ ಕಾಡ್ತಾನೆ ಇರುತ್ತೆ. ಹಾಗಾದ್ರೆ ಯಾವ ರೀತಿ ಕಾನ್ಸಂಟ್ರೇಟ್ ಮಾಡಿ ಓದೋದು, ಇದು ಎಕ್ಸಾಮ್ಸ್ ಟೈಮ್ ಅಲ್ಲಿ ಯಾವ ರೀತಿ ಟೈಮ್ ನ ನಾವು ಸೇವ್ ಮಾಡ್ಬೇಕಾಗುತ್ತೆ ಅದು ಕೂಡ ಓದೋದಕ್ಕೆ ಅಂತ. ಈಗ ಟೈಮ್ ಪಾಸ್ ಮಾಡಿ ಮುಗಿದು ಹೋಗಿದೆ, ಟೈಮ್ ವೆರಿ ಶಾರ್ಟ್ ಇದೆ, ಸೊ ಇಂಥದ್ರಲ್ಲಿ ಟೈಮ್ ಪಾಸ್ ಮಾಡಕ್ ಆಗಲ್ಲ. ಇವಾಗ ಏನಿದ್ರು ಕೂಡ ಓದೋದು ಓದೋದು ಅಂತ ಟೆನ್ಷನ್ ಆಗ್ತಾ ಇರ್ತೀರಾ. ಅದ್ರಲ್ಲಿ ಯಾವ ರೀತಿ ಎಲ್ಲಾ ಸಬ್ಜೆಕ್ಟ್ ನ ಕವರ್ ಮಾಡಿ ಓದೋದು, ಕಾನ್ಸಂಟ್ರೇಟ್ ಮಾಡೋದು, ಎಕ್ಸಾಮ್ ನ ಅಟೆಂಡ್ ಮಾಡೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ. ಹ್ಯಾಂಡ್ ರೈಟಿಂಗ್ ಹಾಗೇನೆ ಮೆಮರಿ ಎಕ್ಸ್ಪರ್ಟ್ ಆದಂತಹ ರಫಿ ಸರ್ ನಮ್ ಜೊತೆ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ರಫಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ತುಂಬಾನೇ ಥ್ಯಾಂಕ್ಸ್. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ಇವತ್ತು ಎಕ್ಸಾಮಿನೇಷನ್ ಇನ್ನೇನು ಒಂದ್ ಎರಡು ವಾರ ಇದೆ, ಅದ್ರ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಕೊಡೋಕೋಸ್ಕರ ಬಂದಿ. ಓ ಖಂಡಿತ, ಹಂಗಾದ್ರೆ ಎಲ್ಲರೂ ಕೂಡ ಕಾಯ್ತಾ ಇದಾರೆ ಇಂಪಾರ್ಟೆಂಟ್ ಮಾಹಿತಿ ಏನಿರ್ಬಹುದು ಅದು ಕೂಡ ಎಕ್ಸಾಮ್ ಪರ್ಪಸ್ಫುಲ್ಲಿ ಅಂತ. ಇದನ್ನ ಕೇಳಕ್ಕೂ ಮುಂಚೆ ವೀಕ್ಷಕರೇ, ನಾವು ಪ್ರತಿನಿತ್ಯ ಸೆಮಿನಾರ್ ನ ಅಟೆಂಡ್ ಮಾಡಿ ರಫಿ ಸರ್ ನ ಮೀಟ್ ಆಗಿ ನಿಮ್ಗಿರುವಂತಹ ಪ್ರಾಬ್ಲಮ್ಸ್ ನ ಏನೆಲ್ಲ ಇದೆ ಅದನ್ನೆಲ್ಲವೂ ಕೂಡ ನೀವು ಆನ್ಸರ್ ನ ತಗೋಬಹುದು ಅಥವಾ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇರ್ತೀವಿ. ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನ ರಫಿ ಸರ್ ಹತ್ರ ಹೇಳಿದಾಗ ಅವರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಇರಬಹುದು, ಅಥವಾ ಸೆಮಿನಾರ್ ನಲ್ಲಿ ಅಟೆಂಡ್ ಮಾಡಿದ್ರೆ ರಫಿ ಸರ್ ಪ್ರತಿಯೊಬ್ಬ ಮಕ್ಕಳನ್ನು ಯಾವ ರೀತಿ ಕೇರ್ ಮಾಡ್ತಾರೆ, ಮಕ್ಕಳನ್ನ ಯಾವ ರೀತಿ ಪ್ರಿಪೇರ್ ಮಾಡಬಹುದು ಓದೋದಕ್ಕೋಸ್ಕರ ಅಥವಾ ಸ್ಟಡೀಸ್ಗೋಸ್ಕರ ಅನ್ನೋದು ಈಗ ನಾವು ಮಾತನಾಡ್ತಾನೆ ಇರ್ತೀವಿ. ಬಟ್ ನೋಡೋದಕ್ಕೂ ಮಾತನಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುವಂತದ್ದು. ಈಗ ಏನೆಲ್ಲ ಹೇಳಿದ್ದಾರೆ ಸ್ಟೂಡೆಂಟ್ಸ್ ರಫಿ ಸರ್ ಬಗ್ಗೆ ನೋಡ್ಕೊಂಡು ಬರೋಣ. ಐ ಮೆಟ್ ದಿಸ್ ಅಮೇಝಿಂಗ್ ಪರ್ಸನ್ ರಫಿ ಸರ್, ಅಂಡ್ ದ ಕೈಂಡ್ ಆಫ್ ಪರ್ಸನ್ ಹೀಸ್, ಇಟ್ಸ್, I mean, like, we can't put in words, actually. He's a very amazing person, very loving person, and the support he gives is unconditional. The support, love, what he provides to everybody, whoever comes here, it's unconditional. Rafi sir, bagge helbeku andre actually words illa helakke. Avaru nodudre avur tara aagbeku anusutte, but aa tara sadhya illa. But avur jothegalli idu tumbha vastugala naavu kalibohudu. He is a man of leadership ant helabohudu. For me, Rafi sir is my guru, my teacher, my coach sir now. He's an amazing person. God has given you that power to heal yourself. Mind is the biggest medicine that you can ever have. It's the biggest lab that you can ever analyze in it. You may be very well read, you may be highly educated, and you may be the guru in your field, but you know what, if your belief system is not positive, it's not going to give you the result. Whenever I'm down in my personal life and official life, if I'm just thinking about my Rafi sir, that energy level is high. And Rafi sir is a motivation person and is a knowledgeable person. He's like a big Danny impression. He made us realize we are home engineers and housewives. How important we are to the family, how we contribute so much to the family. He is a divine personality. Thousands of people got transformed after his teaching. If I think of Rafi Ullabe, he is a source of energy, powerhouse I can say. He inspires people with his energy level. Rafi in practice, he has awakened the Jain within me. We are going to know. ಖಂಡಿತ, ಯಾವಾಗ್ಲೂ ನಮ್ಮ ಮಕ್ಕಳು ಮಾತನಾಡೋದನ್ನ ಕೇಳ್ತಾ ಇದ್ವಿ. ಈಗ ಪೇರೆಂಟ್ಸ್ ಮಾತನಾಡಿದ್ದಾರೆ ರಫಿ ಸರ್ ಬಗ್ಗೆ, ಅಂದ್ರೆ ಪೇರೆಂಟ್ಸ್ಗೂ ಕೂಡ ಹತ್ರ ಆಗ್ಬಿಟ್ಟಿದ್ದಾರೆ ರಫಿ ಸರ್. ಮಕ್ಕಳನ್ನ ಯಾವ ರೀತಿ ನಾವು ಟ್ರೈನ್ ಅಪ್ ಮಾಡ್ಬೇಕಾಗುತ್ತೆ, ಅಥವಾ ಇಂಟ್ರೆಸ್ಟ್ ಇಲ್ಲ ಅನ್ನುವಂತಹ ಮಕ್ಕಳನ್ನ ಓದೋದ್ರ ಕಡೆ ಯಾವ ರೀತಿ ನಾವು ವಾಲಿಸಬಹುದು ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡ್ತಾರೆ. ನಿಜಕ್ಕೂ ಅವ್ರ ಬಗ್ಗೆ ಒಂದು ವರ್ಡ್ ಕೂಡ ಇಲ್ಲ ಮಾತನಾಡೋದಕ್ಕೆ, ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ ಅಂತ ಆ ಪೇರೆಂಟ್ಸ್ ಕೂಡ ಹೇಳ್ತಾ ಇದಾರೆ. ನಿಜಕ್ಕೂ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ, ಇಂತಹ ರಫಿ ಸರ್ ನಮ್ಮ ಮಧ್ಯೆ ಇದಾರಲ್ಲ, ನಮಗೂ ಕೂಡ ಟೀಚ್ ಮಾಡ್ತಾರಲ್ಲ, ನಾವು ಯಾಕೆ ಒಂದ್ಸಾರಿ ಸೆಮಿನಾರ್ ನ ಅಟೆಂಡ್ ಮಾಡಬಹುದು, ನಾವು ಯಾಕೆ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಇಂದ
ಹೊರಗಡೆ ಬರಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ವೆರಿ ಸಿಂಪಲ್, ನೀವು ಕೂಡ ರಫಿ ಸರ್ ನ ಮೀಟ್ ಮಾಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಈ ಸೆಮಿನಾರ್ ನ ಅಟೆಂಡ್ ಮಾಡ್ಬೇಕು ಅಂದಲ್ಲಿ ವೆರಿ ಸಿಂಪಲ್ ABCT ಅಂತ ಟೈಪ್ ಮಾಡಿ 9220900 ಒಂದು SMS ನ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಕೂಡ ರಫಿ ಸರ್ ನ ಮಾತನಾಡಿಸಿ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಎಲ್ಲವನ್ನ ಕೂಡ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ. ರಫಿ ಸರ್, ನೀವು ಅವಾಗ್ಲೇ ಹೇಳಿದ್ರಿ ಎಕ್ಸಾಮಿನೇಷನ್ ಹತ್ರ ಬಂದಿದೆ, ಸೊ ಅದಕ್ಕೆ ಒಂದು ಒಳ್ಳೆಯ ಟಿಪ್ಸ್ ನ ಕೊಡೋಕೆ ನಾನು ಬಂದಿದ್ದೀನಿ ಅಂತ, ಅದಕ್ಕೆ ಏನಂತ ತಿಳ್ಕೋಬಹುದಾ? 5 ಗೋಲ್ಡನ್ ಸೀಕ್ರೆಟ್ಸ್ ಇದೆ. ಆ ಗೋಲ್ಡನ್ ಸೀಕ್ರೆಟ್ಸ್ ಅನ್ನ ಅವರು ತಿಳ್ಕೊಂಡ್ರೆ ಯಾವುದೇ ಒಂದು ಸ್ಟೂಡೆಂಟ್ ಮುಂದೆ ಬರ್ತಾ ಇರೋ ಪರೀಕ್ಷೆಗೆ ತುಂಬಾನೇ ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬಹುದು. ಗೋಲ್ಡನ್ ಪರ್ಸನ್ ಹತ್ರ ಈಗ ಗೋಲ್ಡನ್ ಟಿಪ್ಸ್ ನ ನಾವು ಪಡಿಬೇಕು, ಯಾಕಂದ್ರೆ ನಿಜಕ್ಕೂ ಅಷ್ಟು ಜನರ ಮಧ್ಯೆ ಒಬ್ಬ ರಫಿ ಸರ್ ಹಿಂಗಿದಾರಲ್ಲ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಮಕ್ಕಳು ಖುಷಿ ಆಗಿರ್ತಾರೆ, ಒಂದ್ ಕಡೆ ಪೇರೆಂಟ್ಸ್ ಕೂಡ ಖುಷಿ ಆಗಿರುವಂತದ್ದು. ಸೊ ನಿಜಕ್ಕೂ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ರಫಿ ಸರ್, ಅಷ್ಟೊಂದು ಮಕ್ಕಳನ್ನ ಹತ್ರ ತಗೊಂಡು ನೀವು ಅಷ್ಟೊಂದು ಮಕ್ಕಳ ಮನಸ್ಸಿರಬಹುದು, ಪೇರೆಂಟ್ಸ್ ಮನಸ್ಸನ್ನ ಗೆದ್ದಿದ್ದೀರಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೆ. ತುಂಬಾ ಥ್ಯಾಂಕ್ಸ್ ಶ್ರುತಿ ಅವರೇ. ಆದ್ರೆ ಇದು ನನ್ನ ಜೀವನದೇ ಗುರಿ ಏನಂದ್ರೆ ಈ ಮಕ್ಕಳಲ್ಲಿ ನಾನು ವಿಶ್ವಾಸ ಹುಟ್ಟಿಸಿ ಅವರಲ್ಲಿರೋ ಒಂದು ಕಾನ್ಫಿಡೆನ್ಸ್ ಅನ್ನ ಮೇಲ್ ತಗೊಂಡೋಗಿ ಅವರು ಕೂಡ ಜೀವನದಲ್ಲಿ ಸಾಧನೆ ಮಾಡಬಹುದು ಅಂತ ಒಂದು ವಿಶ್ವಾಸ ಅವ್ರಲ್ಲಿ ಬಂದ್ಬಿಟ್ರೆ ಅವ್ರು ಎಷ್ಟೇ ಡರ್ ಇರಲಿ ವೀಕ್ ಇರಲಿ ಮುಂದೆ ಬಂದ್ಬಿಡ್ತಾರೆ. ಸ್ಕೂಲ್ಸ್ ಅಲ್ಲಿ ಮನೆಗಳಲ್ಲಿ ಏನಾಗ್ತಿದೆ ಶ್ರುತಿ, ಬರೀ ಮೈಂಡ್ EQ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದಾರೆ, ಆದ್ರೆ ಇಲ್ಲಿರೋದು ಮ್ಯಾಜಿಕ್, ಇಲ್ಲಿರೋದು ಲಾಜಿಕ್, ಇಲ್ಲಿರೋದು ಇಮೋಷನಲ್ ಕೋಷಂಟ್, ಇಲ್ಲಿರೋದು ಇಮೋಷನ್ಸ್. ಇಲ್ಲಿರೋ ಇಮೋಷನ್ಸ್ ಗೆ ನಾವು ಸರಿಯಾದ ದಾರಿ ಕೊಟ್ರೆ ಇದನ್ನ ಅವರು ವಿನ್ ಮಾಡ್ಬೋದು. ಸೊ ಇಲ್ಲಿ ಲಾಜಿಕ್ ಯೂಸ್ ಮಾಡಿ ಮಾಡಿ ಏನಾಗಿದೆ ಅಂದ್ರೆ ಇಮೋಷನ್ಸ್ ಅನ್ನ ನಾವು ಹಿಂದೆ ಹಾಕ್ಬಿಟ್ಟಿದೀವಿ. ಮಕ್ಕಳಿಗೆ ನೋಡಿ ಇವತ್ತು ಆಸಕ್ತಿಯಿಂದ ಸ್ಕೂಲ್ಗೆ ಹೋಗೋ ಒಂದು ಅವಕಾಶನೇ ಇಲ್ಲ. ಭಾನುವಾರ ಬೆಳಗ್ಗೆ ಯಾವ ರೀತಿ ಎದ್ದೋಳ್ತಾರೆ ಅವರು, ಸೋಮವಾರ ಬೆಳಗ್ಗೆ ಯಾವ ರೀತಿ ಎದ್ದೋಳ್ತಾರೆ ನೋಡಿ ಎಷ್ಟು ವ್ಯತ್ಯಾಸ ಇರುತ್ತೆ. ಭಾನುವಾರ ಬೆಳಗ್ಗೆ ನಗ್ನಗ್ತಾ ಓಡಾಡ್ಕೊಂಡು ನಗಾಡ್ಕೊಂಡು ಅವರು ಇರ್ತಾರೆ, ಭಾನುವಾರ ಬಂದ ಕೂಡಲೇ ಅವ್ರು ಎಂಜಾಯ್ ಮಾಡ್ತಾರೆ. ಸೋಮವಾರ ಬಂದ್ರೆ ಎದೋಳಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಎಬ್ಬರಿಸ್ಬೇಕು, ಫೋರ್ಸ್ ಮಾಡ್ಬೇಕು, ತಿಂಡಿ ಮಾಡಲ್ಲ ಅಂತಾರೆ, ಸ್ಕೂಲ್ಗೆ ಹೋಗೋ ಇಷ್ಟ ಇರಲ್ಲ, ಹೋಮ್ ವರ್ಕ್ ಮಾಡಿದೀನೋ ಇಲ್ಲ ಕನ್ಫ್ಯೂಷನ್ ಇರುತ್ತೆ. ಹೌದು, ಯಾವಾಗ ಆ ಮಗು ನಗ್ನಗ್ತಾ ಸ್ಕೂಲ್ಗೆ ಹೋಗುತ್ತೋ, ಯಾವಾಗ ಆಸಕ್ತಿ ತೋರಿಸುತ್ತೋ, ಉತ್ಸಾಹ ತೋರಿಸುತ್ತೋ, ಯಾವಾಗ ಟೀಚರ್ನ ಅವನು ಲೈಕ್ ಮಾಡ್ಕೊಂಡು ಸ್ಕೂಲ್ ಹೋಗ್ತಾನೋ, ಆಗ ಎಷ್ಟೇ ಡಿಫಿಕಲ್ಟ್ ಇರಲಿ ಸಬ್ಜೆಕ್ಟ್ಸ್ ಅನ್ನ ನಾವು ಈಸಿ ಮಾಡ್ಕೋಬಹುದು ಶ್ರುತಿ ಅವರೇ. ಸೊ ಎಲ್ಲ ಒಂದ್ ಕಡೆ ಇದನ್ನ ನಾವು ಮಿಸ್ ಮಾಡಿದೀವಿ, ಇದು ನಾನು ಬಳಸಿದಾಗ ಅವ್ರಿಗೆ ಉಪನ್ಯಾಸದಲ್ಲಿ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಖಂಡಿತ, ಆ ಫೀಲಿಂಗ್ಸ್ ಗೆ ಒಂದು ವ್ಯಾಲ್ಯೂ ಸಿಕ್ಕಾಗ ಮಾತ್ರ ಏನಾದ್ರೂ ಸಾಧನೆ ಮಾಡಕ್ಕೆ ಆಗುತ್ತೆ, ಅದನ್ನ ಮೊದಲು ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ರೆ ಒಂದು ಒಳ್ಳೆ ಟಿಪ್ಸ್ ನ ಕೊಟ್ಟಿದ್ದೀರಾ ರಫಿ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಟಿಪ್ಸ್ ಬಗ್ಗೆ ತಿಳಿಸ್ಕೊಡಿ. 5 ಗೋಲ್ಡನ್ ಸೀಕ್ರೆಟ್ಸ್, ಈ ಸೀಕ್ರೆಟ್ಸ್ ಅನ್ನ ಅವರು ತಿಳ್ಕೊಂಡು ಅದನ್ನ ಅವರು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಎಂಥದೇ ಪರೀಕ್ಷೆ ಇರಲಿ ಅವ್ರು ಈಗಲೂ ಪ್ರಿಪೇರ್ ಆಗದೆ ಹೋಗಿರ್ಲಿ, ಈಗಲೂ ಅವ್ರ ನೋಟ್ಸ್ ಕಂಪ್ಲೀಟ್ ಆಗದೆ ಇರ್ಲಿ, ಈಗಲೂ ಅವ್ರ ಕಾನ್ಫಿಡೆನ್ಸ್ ಇಲ್ಲದೆ ಹೋಗಿರ್ಲಿ, ಈಗ್ಲಿಂದ ಅವ್ರು ಪ್ರಿಪೇರ್ ಮಾಡ್ಕೊಂಡ್ರೆ ದೀಸ್ ಆರ್ ದ 5 ಗೋಲ್ಡನ್ ಸೀಕ್ರೆಟ್ಸ್, ಅದನ್ನ ಫಾಲೋ ಮಾಡ್ಕೊಂಡ್ರೆ ಅವರು ಎಷ್ಟೇ ವೀಕ್ ಇದ್ರು ಮುಂದೆ ಬರಬಹುದು ಅಂತ ನನ್ನ ವಿಶ್ವಾಸ. ಫಸ್ಟ್ ಸೀಕ್ರೆಟ್ ಏನಂದ್ರೆ ಅವರು ಸ್ಟಡಿ ಟೆಕ್ನಿಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ SRR ಟೆಕ್ನಿಕ್ ಬಳಸಬೇಕು, ಸ್ಟಡಿ ರಿಲ್ಯಾಕ್ಸ್ ಅಂಡ್ ರೀಕಾಲ್ ಟೆಕ್ನಿಕ್. ಸೊ ಬರೀ ಓದ್ಕೊಂಡು ಹೋಗೋದು ಬೇಡ, ಓದಿದನ್ನ ಕಣ್ಮುಚ್ಕೊಂಡು ನನ್ಗೆ ಬರುತ್ತಾ ಅನ್ಬಿಟ್ಟು ಒಂದ್ಸತಿ ನ್ಯಾಪಿಸ್ಕೊಂಡು ಮತ್ತೆ ಮುಂದೆ ಹೋಗೋದು, 1 hour ಓದ್ಕೊಳ್ಳೋದು, ರೀಕಾಲ್ ಮಾಡೋದು, ಮತ್ತೆ ಮುಂದೆ ಹೋಗೋದು. ಈ ತರ ಮಾಡ್ಕೊಂಡು ಹೋದೇನಾಗುತ್ತೆ, ಅವ್ರಿಗೆ ಮೆಮರಿ ರಿಜಿಸ್ಟ್ರೇಷನ್ ಆಗುತ್ತೆ ಮತ್ತೆ ಅವ್ರಿಗೆ ಮೆಮರಿ ರೀಕಾಲ್ ಎರಡೂ ಆಗುತ್ತೆ. ಈಗ ಬರೀ ಓದ್ಕೊಂಡು ಹೋದ್ರೆ ಮೆಮರಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ರೀಕಾಲ್ ಮಾಡ್ಬೇಕಾದ್ರೆ ನೋಡಿ 3 hours ಅಲ್ಲಿ ನೀವು ಇಡೀ ವರ್ಷದ ಟೆಕ್ಸ್ಟ್ ಬುಕ್ ಅನ್ನ ಇಡೀ ವರ್ಷದ ಸಿಲೆಬಸ್ ಅನ್ನ ನೀವು ರೀಕಾಲ್ ಮಾಡಿ ಬರೀಬೇಕು. ಸೊ ಅಲ್ಲಿ ನಿಮಗೆ ನಿಮ್ಮ ರೀಕಾಲಿಂಗ್ ಸ್ಪೀಡ್ ನಿಮ್ಗೆ ಗೊತ್ತಿಲ್ಲದೆ ಹೋದ್ರೆ ಎಲ್ಲಿ ನೀವು 5 minutes ತಗೊಂಡು ಬರೀಬೇಕಾಗತ್ತೋ ಅಲ್ಲಿ ನೀವು 10-15 minutes ತಗೊಂಡ್ರೆ ನಿಮ್ಗೆ 100 marks ಸ್ಕೋರ್ ಮಾಡಕ್ ಆಗದೇ ಇಲ್ಲ. ಹಾಗಂದ್ರೆ ನೀವು ಸ್ಟಡಿ ಮಾಡಿದ್ರೆಲ್ಲ ವರ್ಷ ಪೂರ್ತಿ ಸ್ಕೂಲ್ ಹೋಗಿರೋದು ಕಾಲೇಜ್ ಹೋಗಿರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ದಿಸ್ 3 hours ಆರ್ ದ ಮೋಸ್ಟ್ ಕ್ರೂಷಿಯಲ್ ಪಾಯಿಂಟ್. ಎಷ್ಟು ವರ್ಷ ಪೂರ್ತಿ ಓದಿದಿರೋ ಅದು ಲೆಕ್ಕಕ್ಕೆ ಬರಲ್ಲ, 3 hours ಅಲ್ಲಿ ಎಷ್ಟು ನೀವು ನ್ಯಾಪಿಸ್ಕೊಂಡು ಬರಿತಿರೋ ಅದೇ ಲೆಕ್ಕಕ್ಕೆ ಬರೋದು, ಅಲ್ಲೇ ನಿಮ್ಗೆ ರಿಸಲ್ಟ್ ಸಿಗೋದು. ಸೊ ಅದ್ರ ಬಗ್ಗೆ ನಾವು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಫಸ್ಟ್ ಗೋಲ್ಡನ್ ಪ್ರಿನ್ಸಿಪಲ್ ಸ್ಟಡಿ ರಿಲ್ಯಾಕ್ಸ್ ಅಂಡ್ ರಿಕಾಲ್. ಖಂಡಿತ, ಫಸ್ಟ್ ಟಿಪ್ಸ್ ನ ಗೋಲ್ಡನ್ ಟಿಪ್ ನ ಹೇಳ್ಕೊಟ್ಟಿದ್ದೀರಾ. SRR ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ಖಂಡಿತ ಯಾವುದೇ ಮಕ್ಕಳು ಇನ್ನು ಟೈಮ್ ಇಲ್ಲ, ಆ ಟೆನ್ಷನ್ ಎಲ್ಲ ಇರುತ್ತಲ್ಲ, ಅಯ್ಯೋ ಓದೋಕ್ ಟೈಮ್ ಇಲ್ಲ, ಏನ್ ಮಾಡೋದು ಅನ್ಕೊತಿರ್ತೀರಾ, ಖಂಡಿತ ಈ ಟಿಪ್ಸ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೋತೀನಿ. ಸ್ಟಡಿ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಏನೇನ ಓದಿದೀವಿ ಅದನ್ನ ನಾವು ರೀಕಾಲ್ ಮಾಡಿದ್ರೆ ಖಂಡಿತವಾಗ್ಲು ನಮ್ಮ ಒಂದು ಮೆಮರಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಲ್ಲ ಓದಿದ್ದನ್ನ ನೆನ್ಪಿಟ್ಕೋಬಹುದು ಅಂತ ಹೇಳ್ತಾ ಇದಾರೆ. ಈ ಟಿಪ್ ನ ನೀವು ಫಾಲೋ ಮಾಡಿ, ನಾವು ಉಳಿದಂತಹ ಟಿಪ್ಸ್ ಏನೆಲ್ಲ ಇರಬಹುದು ಗೋಲ್ಡನ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಖಂಡಿತ ಇದನ್ನ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ನಿಮ್ಮಲ್ಲೂ ಕೂಡ ಇರುತ್ತೆ. ಕೊನೆವರೆಗೂ ಪ್ರೋಗ್ರಾಮ್ ನ ನೋಡ್ತಾ ಇರಿ, ಆ ಟಿಪ್ಸ್ ಬಗ್ಗೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ, ಬಟ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದಾರೆ ರಫಿ ಸರ್, ಬಟ್ ಅದಕ್ಕೂ ಮುಂಚೆ ಸೆಮಿನಾರ್ ನ ಅಟೆಂಡ್ ಮಾಡಿರುವಂತಹ ಮಕ್ಕಳು ರಫಿ ಸರ್ ಬಗ್ಗೆ ಏನ್ ಮಾತಾಡ್ತಾರೆ ಅಂತಾನು ಕೇಳಿದೀವಿ. ಆದ್ರೆ ಮಕ್ಕಳಿಗೆ ಸ್ವತಃ ಆ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಿದ್ಮೇಲೆ ಏನೆಲ್ಲ ಯೂಸ್ ಆಗಿರುತ್ತೆ ಅದನ್ನ ಮಕ್ಕಳ ಬಾಯಿಂದ ಕೇಳಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ಒಂದು ಸ್ಟೂಡೆಂಟ್ ನಮ್ ಜೊತೆಗೆ ಮಾತನಾಡಿದ್ದಾರೆ, ಆ ಬಗ್ಗೆ ಏನ್ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. Comparison. Everybody is a comparison. You see the top ranker and you can do nothing
enjoy studying and I can top my class. And also, I will say that I'm very unique, special, and awesome. I never like to compare myself with anybody. And then, if they can also do top practice candidate, I can also do it. And by mnemonic method and payment before you make it, I have made my difficult subject as my loving and most easiest subject, that is maths. And I would like to thank Professor for this change in me. Then I was very scary to speak in front of the public, but now I can speak so confidently in front of the public. ಖಂಡಿತ ಸ್ಟೂಡೆಂಟ್ ಹೇಳಿರುವಂತದ್ದು ನಾನು ತುಂಬಾ ಡಲ್ ಆಗಿದ್ದೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ವೀಕ್ ಆಗಿದ್ದೆ, ಸ್ಕೋರ್ ಮಾಡಕ್ ಆಗ್ತಾ ಇರಲಿಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡ್ತಾ ಇದ್ದೆ. ಬಟ್ ಸೆಮಿನಾರ್ ನ ಅಟೆಂಡ್ ಮಾಡಿ ರಫಿಸರ್ ನ ಮೀಟ್ ಮಾಡಿ ತುಂಬಾ ಯೂಸ್ ಆಗಿದೆ. ಈಗ ನಾನು ಟಾಪ್ 1 ಅಲ್ಲಿ ಆಗಿದ್ದೀನಿ, ಏನೇ ಓದಿದ್ರು ಕೂಡ ಎಲ್ಲವನ್ನ ಕೂಡ ನಾನು ನೆನಪಿಟ್ಕೊಳ್ಳುವಂತಹ ಶಕ್ತಿ ನನ್ನಲ್ಲಿ ಬಂದಿದೆ ಅಂತ ಆ ಸ್ಟೂಡೆಂಟ್ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಆ ಒಂದು ಮಗುವಿಗೆ ಸಾಧ್ಯ ಆಗಿದೆ ಅಂದ್ರೆ ಎಲ್ಲಾ ಮಕ್ಕಳಿಗೂ ಕೂಡ ಸಾಧ್ಯ ಆಗುತ್ತೆ. ಆ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಿದ್ರೆ ಸ್ವತಃ ನಮಗಿರುವಂತಹ ಪ್ರಾಬ್ಲಮ್ಸ್ ನ ನಾವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಹೋದಾಗ ನಿಜಕ್ಕೂ ಅದೆಲ್ಲವೂ ಕೂಡ ಕ್ಲಿಯರ್ ಆದಾಗ ನಾವು ಕೂಡ ಯಾಕೆ ಟಾಪ್ 1 ಆಗಬಾರದು, ಟಾಪ್ 1 ಸ್ಟೂಡೆಂಟ್ ಆಗಬಾರದು ಅನ್ನೋದು ನನಗೂ ಕೂಡ ಅನ್ಸುತ್ತೆ. ನೀವು ಕೂಡ ಸೆಮಿನಾರ್ ನ ಅಟೆಂಡ್ ಮಾಡಬೇಕು ಅಂದ್ರೆ ವೆರಿ ಸಿಂಪಲ್, ABCD ಅಂತ ಟೈಪ್ ಮಾಡಿ 9220900200 ಗೆ ಒಂದು SMS ನ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ಕೂಡ ಸೆಮಿನಾರ್ ನ ಅಟೆಂಡ್ ಮಾಡಬಹುದು. ಲಾಲ್ಬಾಗ್ ವೆಸ್ಟ್ ಗೇಟ್ ವಾಸ್ವಿ ಸ್ಕೂಲ್ ಅಲ್ಲಿ ಒಂದು ಸೆಮಿನಾರ್ ಇರುತ್ತೆ, ಯಾರು ಬೇಕಾದ್ರೂ ಹೋಗಿ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ. ಇನ್ನು ವೀಕ್ಷಕರೇ, ನಾವು ಗೋಲ್ಡನ್ ಟಿಪ್ಸ್ ಬಗ್ಗೆ ರಫಿಸರ್ ಕಡೆ ಕೇಳೋಕ್ಕೂ ಮುಂಚೆ ನಿಮ್ಮಲ್ಲೂ ಕೂಡ ಏನಾದ್ರೂ ಡೌಟ್ಸ್ ಇದ್ರೆ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿದ್ರೆ ನೀವು ಕೂಡ ರಫಿಸರ್ ಜೊತೆ ಮಾತನಾಡಬಹುದು ಅಂತ ಹೇಳ್ತಾ. ಇನ್ನ ಸೆಕೆಂಡ್ ಗೋಲ್ಡನ್ ಟಿಪ್ ಏನಿರಬಹುದು ರಫಿಸರ್? ಶ್ರುತಿ ಅವರ ಲೇಟ್ ಈವ್ನಿಂಗ್ ಟೆಕ್ನಿಕ್. ಲೇಟ್ ಈವ್ನಿಂಗ್ ಟೆಕ್ನಿಕ್ ಅಲ್ಲಿ ಅವರು ಹಗಲೆಲ್ಲ ಓದಿರೋದು, ಅವರು ಮಲ್ಕೊಳಕ್ ಮುಂಚೆ 5 ನಿಮಿಷ ಅವರು ಅದನ್ನ ಗ್ಲಾಸ್ ಮಾಡ್ಕೊಂಡು ಮಲ್ಕೊಂಡ್ರೆ ಅದು ಅವರ ಸೂಕ್ತ ಮನಸ್ಸಲ್ಲಿ ನಿದ್ರೆ ಇದ್ರುವೆ ನಿದ್ರೆಲ್ಲಿದ್ರುವೆ ಅವ್ರಿಗೆ ರಿಪೀಟ್ ಆಗುತ್ತೆ. ಇದು ಸೂಕ್ತ ಮನಸ್ಸಲ್ಲಿರೋ ಒಂದು ಶಕ್ತಿ, ಅದನ್ನ ನಾವು ಆ ಶಕ್ತಿಯನ್ನ ಬಳಸ್ಕೊಂಡ್ರೆ ರಾತ್ರಿ ಎಲ್ಲ ನಾವು ಮಲಗಿದ್ರುವೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಬೆಳಗ್ಗಿನ ಜಾವ ನಾವು ಎದ್ದೋಳ್ದಾಗ ನಾವು ರಾತ್ರಿ ಎಲ್ಲ ಓದಂಗೆ ಆ ತರ ಮನ್ಸಲ್ಲಿ ಕೂತಿರುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಲೇಟ್ ಈವ್ನಿಂಗ್ ಟೆಕ್ನಿಕ್. ಇದನ್ನ ಫಾಲೋ ಮಾಡ್ಕೊಂಡ್ರೆ ಅವ್ರಿಗೆ ಸ್ಟಡಿ ಟೈಮ್ ಡಬಲ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಬೆಳಿಗ್ಗೆಯಿಂದ ಏನೆಲ್ಲ ಓದಿರ್ತೀವೋ ಮಲ್ಕೋಕ್ಕೂ ಮುಂಚೆ ಒಂದ್ಸಾರಿ ರಿಕಾಲ್ ಮಾಡ್ಕೊಳ್ಳೋದು, ಎಲ್ಲ ಏನೆಲ್ಲ ಓದಿದೀನಿ ಇವತ್ತು ಅಂತ ನೆನ್ಪಿಸ್ಕೊಂಡು ಮಲಗಿದ್ರೆ ಅದೇ ನೆನಪಲ್ಲಿ ನಾವು ಓದಿದೀವಿ ಅನ್ನೋ ನೆನಪಲ್ಲಿ ಮಲಗಿದ್ರೆ ಅದು ನಿಜಕ್ಕೂ ನಮ್ಗೆ ನೆನಪಾಗಿ ಉಳಿದಿರುತ್ತೆ ಅಂತ. ಖಂಡಿತ ಇದು ಕೂಡ ಗೋಲ್ಡನ್ ಟಿಪ್. ಈಗ ಒಬ್ರು ಕಾಲರ್ ರೆಡಿ ಇದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಮಸ್ತೆ, ನಾನು ವಿಶಾಲಾಕ್ಷಿ ಚತ್ರಿ ಅಂತ ಹಿರೇಕೇರ್ ತಾಲೂಕ್ ಮಡ್ಲೂರಿಂದ. ಓಕೆ ವಿಶಾಲಾಕ್ಷಿ ಅವರೇ, ಹೇಳಿ ಏನ್ ಪ್ರಶ್ನೆ ಇತ್ತು? ನಮ್ಮ ಮಗು UKG ಇದಂದ್ರಿ. UKG? ಚಿಕ್ಕ ಮಗು ಅಲ್ವಾ? ಓಕೆ ರಫಿ ಸರ್ ಮಾತಾಡ್ತಾರೆ ಈ ಬಗ್ಗೆ. ವಿಶಾಲಾಕ್ಷಿ ಅವರೇ, ಏನು ನಿಮ್ ಮಗು ಏನ್ ಮಾಡ್ಬೇಕಂತ ನಿಮ್ಮ ಆಸೆ? ಅವನು ಒಂದ್ ಸೈಡ್ ಕುತ್ಕೊಂಡು ಓದಂಗ ಆಗಲ್ಲ ಈ ವಯಸ್ಸಲ್ಲಿ. ಆಗಲ್ಲಮ್ಮ, UKG ಅಂದ್ರೆ ಎಷ್ಟು? 4 ವರ್ಷನು ಸರಿಗಿಲ್ಲ, 4-5 ವರ್ಷ ಹುಡುಗನ್ಗೆ. 4-5 ವರ್ಷಕ್ಕೆ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ನಮ್ ತರ ಸೀರಿಯಸ್ ಆಗ್ಬಿಡಿ ಅಂತ ನೀವ್ ಹೇಳ್ತಾ ಇದ್ರಲ್ಲ, ಎಲ್ಲಿ ಇದೆಲ್ಲ ಸಾಧ್ಯವಿದ್ಯಾ ಹೇಳಿ ನೋಡಿ. ಚೈಲ್ಡ್ ಸೈಕಾಲಜಿ ನೋಡಿ ಮಾ, ನೀವು ತಾಯಿ ಆಗಿದ್ದೀರಾ. ಮಗು 4-5 ವರ್ಷದಲ್ಲಿ ಒಂದ್ ಜಾಗದಲ್ಲಿ ಕೂತ್ಕೊಂಡು ಓದಲ್ಲ, ಓಡಾಡತ್ತೆ, ಗಲಾಟೆ ಮಾಡತ್ತೆ, ಹೇಳಿದ ಮಾತು ಕೇಳಲ್ಲ, ಸರಿನಾ? ಇದ್ರಿಂದ ಅವರು ಒಂದೊಂದಾಗಿ ಮುಂದೆ ಬರ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 3rd, 4th ವರೆಗೂ ನೀವು ತಲೆ ಚಚ್ಕೋಬೇಡಿ, ಅದ್ರ ಬಗ್ಗೆ ಚಿಂತೆ ಮಾಡ್ಕೋಬೇಡಿ. 4th ವರೆಗೂ ಅವರು ಟೈಮ್ ತಗೊಳ್ತಾರೆ, ಮಾನಸಿಕ ಮತ್ತೆ ದೈಹಿಕ ಬೆಳವಣಿಗೆ ಆಗ್ಬೇಕು. ಮಗುಗೆ ಅರ್ಥ ಆಗಲ್ಲ ಏನ್ ಮಾಡ್ಬೇಕು ಅಂದ್ಬಿಟ್ಟು, ಸರಿನಾ? ಈಗ ಫಸ್ಟ್ ಈಗ UKG ಅಂದ್ರೆ ಅವನಿಗೆ ಟಾಯ್ಲೆಟ್ ಮ್ಯಾನರ್ಸ್ ಬಂದಿರಲ್ಲ ಶ್ರುತಿ, ಸರಿನಾ? ಈ ತಾಯಿನೇ ಅವನ್ಗೆ ಟಾಯ್ಲೆಟ್ ಹೋದಾಗ ಇವರೇ ತೋಳಿಸ್ಬೇಕು ಅವನಿಗೆ. ಆ ಮಗು ಒಂದ್ ಜಾಗದಲ್ಲಿ ಕೂತ್ಕೊಂಡು ನೀವು ಎಲ್ಲಮ್ಮ ಸಾಧ್ಯವಿದೆ ನೋಡಿ. ಖಂಡಿತ ವಿಶಾಲಾಕ್ಷಿ ಅವರೇ, ದಯವಿಟ್ಟು ಮಾನಸಿಕ ಹಾಗೆ ದೈಹಿಕವಾಗಿ ಬೆಳವಣಿಗೆ ಆಗೋವರೆಗೂ ದಯವಿಟ್ಟು ನಿಮ್ಮ ಮಗುಗೆ ಫೋರ್ಸ್ ಮಾಡಬೇಡಿ. ಮಗು ಕೇಳೋ ಸ್ಥಿತಿಲಿ ಇರಲ್ಲ, ತಿಳುವಳಿಕೆ ಇರೋದಿಲ್ಲ. 4th ಸ್ಟ್ಯಾಂಡರ್ಡ್ ಬರೋವರೆಗೂ ಕೂಡ ಯಾವ್ದೇ ಫೋರ್ಸಬಲ್ ಬೇಡ. ಮಗುನ ಅದ್ರ ಇಷ್ಟಕ್ಕೆ ಬಿಟ್ಟು ಆಡಿಸೋದ್ರಿಂದ ಸ್ವಲ್ಪ ತಿಳುವಳಿಕೆ ಬರೋವರೆಗೂ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇದಾರೆ. ಖಂಡಿತ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಕರೆ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹಲೋ ಮ್ಯಾಮ್, ನಮ್ ಶಿವಮೊಗ್ಗದಿಂದ ಸುಜಾತ ಮಾತಾಡ್ತಿರೋದು. ಸುಜಾತ ಹೇಳಿ, ಏನ್ ಪ್ರಶ್ನೆ ಇತ್ತು? ರಫೀಸರ್ ಇದಾರೆ, ಮಾತನಾಡಿ. ಹಾ ಮ್ಯಾಮ್, ಮಗ ಬಂದು 7th ಓದ್ತಾ ಇದ್ದಾನೆ. ಸರಿ ಕೊಡಿ ಮ್ಯಾಮ್. ಖಂಡಿತ ಮಾತಾಡ್ತಿದ್ದೀನಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮ. ಸರ್, ಮಗ ಬಂದು 7th ಓದ್ತಾ ಇದ್ದಾನೆ ಸರ್. 7th ಸ್ಟ್ಯಾಂಡರ್ಡ್? 7th ಸ್ಟ್ಯಾಂಡರ್ಡ್. ಓದಿದ್ದು ಯಾವ್ದು ನೆನ್ಪಿಟ್ಕೊಳಲ್ಲ ಸರ್, ಮತ್ತ ಅಷ್ಟು ಇಷ್ಟ ಓದೋದಿಲ್ಲ ಅಂತಾನೆ. ಎಷ್ಟು ಬರ್ತಾ ಇದೆ ಪರ್ಸೆಂಟೇಜ್ ನಿಮಗೆ ಲಾಸ್ಟ್ ಎಕ್ಸಾಮ್ಸ್ ಅಲ್ಲಿ? ಇನ್ನ ಸಾಕಷ್ಟು ಅವ್ನು ಇಂಪ್ರೂವ್ ಆಗ್ಬಹುದು ಅಂತ ನಿಮ್ಗೆ ಅನ್ಸತ್ತಲ್ವಾ?
ಬನ್ನಿ ಮೇಡಮ್ ನೋಡಿ, ಶಿವಮೊಗ್ಗ ಇಂದ ಸಾಕಷ್ಟು ಜನ ಬಂದು ಅಟೆಂಡ್ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ಭಾನುವಾರ. ಬರೀ ಶಿವಮೊಗ್ಗ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಿಂದ ಬಂದು ಅಟೆಂಡ್ ಮಾಡ್ಕೊಂಡು. ಅಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಟ್ರೈನಿಂಗ್ ಪ್ರೋಗ್ರಾಮ್ ಆದ ನಂತರ ನಿಮಗೋಸ್ಕರ ಒಂದು ಡಿವಿಡಿ ಕೊಡ್ತೇನೆ ಉಚಿತವಾಗಿ. ಈ ಡಿವಿಡಿ ನಾವು 2000 ರೂಪಾಯಿ ಬಾಳ್ಕೆ ಬರೋ ಡಿವಿಡಿ ಇದು. ಇದರಲ್ಲಿ ಮೆಮರಿ ಟೆಕ್ನಿಕ್ಸ್ ಅನ್ನ ನಾನು ಏನೆಲ್ಲ ಸೆಮಿನಾರ್ ಅಲ್ಲಿ ಹೇಳ್ಕೊಡ್ತೀನೋ ಅದೇ ಮತ್ತೆ ನೀವು ರಿಪೀಟ್ ಮಾಡಕ್ಕೋಸ್ಕರ, ಅದರಿಂದ ಇನ್ನಷ್ಟು ಕಲಿಯೋಕ್ಕೋಸ್ಕರ ನಿಮಗೆ ಮನೆಗೆ ನೀವು ಹೋದಾಗ ಇದನ್ನ ಹಾಕೊಂಡು ನೋಡ್ಕೋಬಹುದು. ಸೆಮಿನಾರ್ ಉಚಿತ ಆಗಿರುತ್ತೆ, ಅದ್ರ ಜೊತೆಗೆ ಡಿವಿಡಿನೂ ಉಚಿತವಾಗಿ ಕೊಡ್ತಾ ಇದ್ದೀನಿ. ನೀವು ಶಿವಮೊಗ್ಗದಿಂದ ನೀವು ನಿಮ್ಮ ಕುಟುಂಬದವರೆಲ್ಲ ಬಂದು ಅಟೆಂಡ್ ಮಾಡ್ಕೊಂಡು ಈ ಡಿವಿಡಿ ಪಡ್ಕೊಂಡು ಮಗುಗೆ ಟ್ರೈನಿಂಗ್ ಕೊಟ್ಟು ಅದ್ರ ಜೊತೆಗೆ ನಿಮ್ಮ ಮಗುವಿನ ಹ್ಯಾಂಡ್ ರೈಟಿಂಗ್ ಟಿಪ್ಸ್ ಅನ್ನ ಕೊಡ್ತೇನೆ. ಹ್ಯಾಂಡ್ ರೈಟಿಂಗ್ ಜೊತೆಗೆ ಅವ್ರ ಗ್ರಾಫೋಥೆರಪಿ ಯಾವ ರೀತಿ ಬಳಸ್ಕೋಬಹುದು ಅದನ್ನ ಹೇಳ್ಕೊಡ್ತೇನೆ. ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಟೆಕ್ನಿಕ್ ಅನ್ನ ಯಾವ ರೀತಿ ಬಳಸ್ಕೋಬೇಕು ಅಂತ ಹೇಳ್ಕೊಟ್ಟು ಡಿವಿಡಿನೂ ಕೊಡ್ತೇನೆ. ಇಷ್ಟೆಲ್ಲ ನಾವು ನಮ್ ಕಡೆಯಿಂದ ಮಾಡ್ತಾ ಇದೀವಿ, ನಿಮ್ ಕಡೆಯಿಂದ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಇದನ್ನ ನೀವು ತಗೊಂಡೋಗಿ ಮನೆಯಲ್ಲಿ ನೀವು ನೋಡಿ, ಮುಂದೆ ಬರ್ತಾ ಪರೀಕ್ಷೆಗೆ ನಿಮ್ಮ ಮಗುಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಖಂಡಿತ, ದಯವಿಟ್ಟು ಒಂದ್ಸಾರಿ ಸೆಮಿನಾರ್ನ ಅಟೆಂಡ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಮಗುವಿಗೆ ಏನ್ ಪ್ರಾಬ್ಲಮ್ ಇದೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ, ನಾನು ಯಾವಾಗ್ಲೂ ಕೂಡ ಸೆಮಿನಾರ್ನ ಹೇಗೆ ಅಟೆಂಡ್ ಮಾಡೋದು ಅಂತ ಹೇಳ್ತಾನೆ ಇರ್ತೀನಿ, ಅದನ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಕರೆ, ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ರೇವತಿ ಅಂತ. ರೇವತಿ? ದೇವಕಿ. ದೇವಕಿ. ದೇವಕಿ ಹೇಳಿ, ಏನ್ ಪ್ರಶ್ನೆ ಇತ್ತು? ಪ್ರೊಫೆಸರ್ ಇದ್ದಾರೆ, ಮಾತನಾಡಿ. ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮ್ ಮಗ 8 ಓದ್ತಾರೆ ಅಂತ, ಯಾವ್ದಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ, ಸೈನ್ಸ್ ಮ್ಯಾಥ್ಸ್. ನಿಮ್ ಮಗ ಇದ್ದಾನ ಅಲ್ಲಿ, ಮಾತಾಡಬಹುದಾ? ನಾನು ಸರ್ ಇಲ್ಲ, ಸ್ಕೂಲ್ಗೆ ಹೋಗಿದ್ದೆ. ಎಷ್ಟ್ ಜನ ಮಕ್ಳು ನಿಮ್ಗೆ? ಒಬ್ನೇ ಸರ್. ಓಕೆ, ಸೊ ಎಷ್ಟು ಪರ್ಸೆಂಟೇಜ್ ಬರ್ತಾ ಇದೆ? ಪರ್ಸೆಂಟೇಜ್ ತುಂಬಾ ಕಮ್ಮಿನೆ ಸರ್. ಮ್ಯಾಥ್ಸ್ ಅಲ್ಲಿ ಇದಲ್ಲ 3-2 ಆತರ ನಂಬರ್ ತೆಗಿತಾ ಇದ್ದಾನೆ ಸರ್. ಇನ್ನು ಸೈನ್ಸ್ ಅಲ್ಲೆಲ್ಲ, ಇಂಗ್ಲಿಷ್ ಸೈನ್ಸ್ ಅಲ್ಲೆಲ್ಲ 11 ತೆಗಿತಾ ಇದ್ದಾನೆ. ಸೀರಿಯಲ್ ಡಲ್ ಆಗ್ಬಿಟ್ಟಿದ್ದಾನೆ ಸರ್ ಅವನು. ಓಕೆ ಓಕೆ, ಸೊ ನೋಡಿ, ಅವನಿಗೆ ನಿಮ್ಮ ಜೊತೆ ಸೆಮಿನಾರ್ ಕರ್ಕೊಂಡ್ಬಿಡಿ, ಯಾಕಂದ್ರೆ ಈಗ 2-3 ಮಾರ್ಕ್ಸ್ ತಗೊಂಡ್ತಾ ಇದ್ರೆ ಬಹಳನೇ ವೀಕ್ ಇದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದೆ ಪರೀಕ್ಷೆಗೇನು ಸಾಕಷ್ಟು ಕಾಲ ಉಳಿದಿಲ್ಲ, ಈಗ ಆದಷ್ಟು ನಾವು ಈ ಸಮಯದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಆ ಸೆಮಿನಾರ್ ಬಂದು ಅಟೆಂಡ್ ಮಾಡ್ಕೊಳ್ಳಿ ತಾಯಿ. ನೀವು ನಿಮ್ಮ ಮಗು ಜೊತೆ ಅಲ್ಲಿ ನಾನು ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೇನೆ, ಟೆಕ್ನಿಕ್ಸ್ ಹೇಳ್ಕೊಡ್ತೇನೆ, ಡಿವಿಡಿ ಕೊಡ್ತೇನೆ. ಆ ಡಿವಿಡಿಯಿಂದ ನಿಮ್ಮ ಮಗುಗೆ ತುಂಬಾನೇ ಉಳಿದಿರೋ ಸಮಯದಲ್ಲಿ ಎಷ್ಟೆಲ್ಲ ನಾವು ಮಾಡಬಹುದು ಮಾಡ್ತೇವೆ, ಅದ್ರ ಭಾನುವಾರ ಬಂದು ನೀವು ಅಟೆಂಡ್ ಮಾಡ್ಕೊಳ್ಳಿ. ಖಂಡಿತ ದೇವಕಿ ಅವರೇ, ನಿಮ್ಮ ಮಗು ತುಂಬಾ ವೀಕ್ ಇದೆ ಅಂತ ಗೊತ್ತಾಗ್ತಾ ಇರೋದು, ಮಾರ್ಕ್ಸ್ ತುಂಬಾ ಕಡಿಮೆ ತೆಗಿತಾ ಇದಾರೆ ಅಂತ ಕೂಡ ಹೇಳ್ತಾ ಇದ್ದೀರಾ. ನೀವು ಒಂದ್ಸಾರಿ ಸೆಮಿನಾರ್ನ ಅಟೆಂಡ್ ಮಾಡಿ, ಮಾ ಎಕ್ಸಾಮ್ಸ್ ತುಂಬಾ ಹತ್ರ ಇರೋದ್ರಿಂದ ಇದೇ ಸಂಡೇನ ಅಟೆಂಡ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಕೂಡ ಅನ್ಕೋತಾ ಇದ್ದೀನಿ. ನಾನು ಮತ್ತೆ ಸೆಮಿನಾರ್ ಯಾವ ರೀತಿ ಅಟೆಂಡ್ ಮಾಡೋದು ಅಂತ ಹೇಳ್ತಾ ಇರ್ತೀನಿ, ಅದನ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರೊಫೆಸರ್ನ ಉಳಿದಂತಹ 3 ಗೋಲ್ಡನ್ ಟಿಪ್ಸ್ ಬಗ್ಗೆ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇದೆ, ನಮಗೂ ಇದೆ, ವೀಕ್ಷಕರಿಗೂ ಕೂಡ ಇದ್ದೇ ಇದೆ. ವೀಕ್ಷಕರೇ, ಕಾಯ್ತಾ ಇರಿ. ಆ 3 ಗೋಲ್ಡನ್ ಟಿಪ್ಸ್ ಯಾವವು ತುಂಬಾ ಹತ್ರ ಇದೆ, ಎಕ್ಸಾಮ್ಸ್ ತುಂಬಾ ಯೂಸ್ ಆಗುತ್ತೆ ಆ ಟಿಪ್ಸ್ ಕೂಡ. ಇನ್ನ ಸೆಮಿನಾರ್ ಬಗ್ಗೆ ಬಂದ್ರೆ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ, ಹೇಗಪ್ಪ ಫಾಲೋ ಅಪ್ ಮಾಡೋದು ಅಂತ. ABCD ಅಂತ ಟೈಪ್ ಮಾಡಿ 9220900 ಒಂದು SMS ನ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಾಲ್ಬಾಗ್ ವೆಸ್ಟ್ ಗೇಟ್ ವಾಸವಿ ಸ್ಕೂಲ್ ಅಲ್ಲಿ ಒಂದು ಸೆಮಿನಾರ್ ಇರುತ್ತೆ ಇದೇ ಸಂಡೇ. ಯಾರು ಬೇಕಾದ್ರೂ ಹೋಗಿ ಸೆಮಿನಾರ್ ನ ಅಟೆಂಡ್ ಮಾಡಿ. ತುಂಬಾ ಹತ್ರ ಇದೆ, ಎಕ್ಸಾಮ್ಸ್ ತುಂಬಾ ಹತ್ರ ಬಂದ್ಬಿಟ್ಟಿದೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಸಂಡೇ ಅಟೆಂಡ್ ಮಾಡಬಹುದು. 3-6:30 ವರೆಗೂ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಈಗ ಇನ್ನೊಂದು ಸ್ಮಾಲ್ ಬ್ರೇಕ್. ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಫಿಸರ್ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಮಾತಾಡ್ಸ್ಕೊಂಡ್ಬರೋಣ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ರಾಜಶ್ರೀ ಅಂತ. ರಾಜಶ್ರೀ ಹೇಳಿ, ಏನ್ ಪ್ರಶ್ನೆ ಇತ್ತು? ರಫಿಸರ್ ಇದಾರೆ, ಮಾತನಾಡಿ. ಹಲೋ, ನಮಸ್ಕಾರ ರೀ. ನಮಸ್ಕಾರ, ನಾವು ರಾಜಶ್ರೀ ಅಂತ ಗೋಕಾಕ್ರಿಂದ ಮಾತಾಡೋದು. ನನ್ ಮಗ 10th ಇದ್ದಾನ್ರಿ. ಓಕೆ. ಅವನಿಗೆ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ವೀಕ್ ತುಂಬಾ. ಓಕೆ ಓಕೆ, ಎಷ್ಟ್ ಬರುತ್ತೆ ವೀಕ್ ಅಂದ್ರೆ, ಎಷ್ಟ್ ಪರ್ಸೆಂಟೇಜ್ ತಗೊಂತಾನ? ಅವನು ಮೊನ್ನೆ 80 ಇದಕ್ಕೆ 46 ತಗೊಂಡಿದ್ದ ಮಾರ್ಕ್ಸ್. ಓಕೆ ಓಕೆ. ಆಮೇಲೆ ಇವಾಗ 36 ತಗೊಂಡನ್ರಿ. ಓಕೆ ಓಕೆ. ಹಿಂಗಾಗಿ ಏನ್ ಮಾಡ್ಬೇಕು ತಿಳಿತಾ ಇಲ್ಲ. ಬರೀ ಒಂದೇ ಒಂದ್ ಸಬ್ಜೆಕ್ಟ್ ಅಲ್ಲಿ ಪ್ರಾಬ್ಲಮ್, ಬೇರೆ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಓದ್ತಾ ಇದಾನ? ಅದೆಲ್ಲ ಚೆನ್ನಾಗಿ ಮಾಡ್ತಾನ್ರಿ, ಮತ್ತೆ ಅಕ್ಷರೆಲ್ಲ ದುಂಡು ಬರಿತಾನೆ, ಮತ್ತೆ ಮ್ಯಾಥ್ಸ್ ಬಿಡಿಸೋದು ಎಲ್ಲ ನೀಟ್ ಅದ, ಆದ್ರೆ ಯಾಕೋ ಏನೋ ಅವನಿಗೆ ಮ್ಯಾಥ್ಸ್ ಸ್ವಲ್ಪ ತಿಳಿತಾ ಇಲ್ಲ ರೀ. ಓಕೆ, ನೋಡಿ, ಒಂದ್ ಸಬ್ಜೆಕ್ಟ್ ಅಲ್ಲಿ ವೀಕ್ ಇರೋದು ಸಹಜ. ಕೆಲವರಿಗೆ ಮ್ಯಾಥ್ಸ್ ವೀಕ್ ಇರುತ್ತೆ, ಕೆಲವರಿಗೆ ಭಾಷೆಗಳು ವೀಕ್ ಇರುತ್ತೆ, ಕೆಲವರಿಗೆ ಸೈನ್ಸ್ ವೀಕ್ ಇರುತ್ತೆ, ಸೋಷಿಯಲ್ ವೀಕ್. ಸೊ ಒಂದೆಲ್ಲ ಒಂದ್ ಸಬ್ಜೆಕ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ತೊಂದರೆ ಇದ್ದೇ ಇರುತ್ತೆ. ಅದರಿಂದ ಹೊರಗೆ ಬರಬೇಕಿಲ್ಲ ಅಂದ್ರೆ ಆ ಸಬ್ಜೆಕ್ಟ್ ಇಂದ ನಮ್ಗೆ ಟೋಟಲ್ ಮಾರ್ಕ್ಸ್ ಕಮ್ಮಿ ಬಂದ್ಬಿಡುತ್ತೆ, ಪರ್ಸೆಂಟೇಜ್ ಎಲ್ಲ ಕಮ್ಮಿ ಬಂದ್ಬಿಡುತ್ತೆ. ಮ್ಯಾಥ್ಸ್ ಅಂದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಭಯ. ಮ್ಯಾಥ್ಸ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಲ್ಲ. ಅದ್ರ ಜೊತೆಗೆ ಅದೇ ಮಾತಲ್ಲಿ ಇನ್ನೊಂದ್ ಮಾತು ಏನ್ ಹೇಳ್ತೀನಿ ಅಂದ್ರೆ, ಮ್ಯಾಥ್ಸ್ ಈಸಿನೂ ಅಲ್ಲ. ಚೆನ್ನಾಗಿ ಓದ್ಕೊಂಡ್ರೆ, ಸ್ಟೆಪ್ಸ್ ಫಾಲೋ ಮಾಡ್ಕೊಂಡ್ರೆ, ಮೆಮರಿನ ಟೆಕ್ನಿಕ್ಸ್ ಬೆಳೆಸ್ಕೊಂಡ್ರೆ ಮ್ಯಾಥ್ಸ್ ಈಸಿ ಆಗ್ಬಿಡುತ್ತೆ. ಯಾವಾಗ ಈ ಸ್ಟೆಪ್ಸ್ ಮರ್ತೋಗ್ತಿರೋ ಅಥವಾ ನಿಮಗೆ ಮೆಮರಿ ಸ್ಟ್ರಾಂಗ್ ಇಲ್ವೋ, ನಿಮಗೆ ಮ್ಯಾಥ್ಸ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸರಿ, ನಾವು ಮ್ಯಾಥ್ಸ್ ಅನ್ಕೂಡ್ಲೆ ಭಯ ಪಡೋದೇ ತಪ್ಪು, ಅದೊಂದು ಫೋಬಿಯಾ.
ನಾವು ಫೇಕ್ ಇಟ್ ಬಿಫೋರ್ ಯು ಮೇಕ್ ಇಟ್ ಅಂತ ಟೆಕ್ನಿಕ್ ಯೂಸ್ ಮಾಡ್ಕೊತೀವಿ. ಸೊ ಅದನ್ನ ಒಂದ್ಸತಿ ಕಲ್ತ್ಕೊಂಡ್ರೆ ನಿಮ್ಮ ಮಗು ಅದರಿಂದ ಆಚೆ ಬಂದು ತುಂಬಾನೇ ಒಳ್ಳೆ ಮಾರ್ಕ್ಸ್ ತಗೊಳಕ್ಕೆ ಅವಕಾಶ ಮಾಡ್ಕೊತೀವಿ. ಭಾನುವಾರ ದಿವಸ ಸೆಮಿನಾರ್ ಇದೆ, ಗೋಕಾಕಿಂದ ಬಂದು ಅಟೆಂಡ್ ಮಾಡ್ಕೊಳ್ಳಿ. ನಿಮಗೂ ಒಂದು ಡಿವಿಡಿ ಸಿಗುತ್ತೆ, ಡಿವಿಡಿ ತಗೊಂಡೋಗಿ ಅದರಿಂದ ನಿಮಗೆ ನಿಮ್ಮ ಮಗುಗೆ ಮ್ಯಾಥ್ಸ್ ಇಂದ ಯಾವ ರೀತಿ ಹೊರಗೆ ಬಂದು ಒಳ್ಳೆ ಮಾರ್ಕ್ಸ್ ತಗೋಬಹುದು ಅಂದ್ಬಿಟ್ಟು ಒಂದು ಟೆಕ್ನಿಕು ಹೇಳ್ಕೊಡ್ತೇನೆ, ನೀವು ಇದರಿಂದ ಸಾಕಷ್ಟು ಉಪಯೋಗ ಪಡಿಬಹುದು. ಖಂಡಿತ, ನೀವು ಒಂದ್ಸಾರಿ ಸೆಮಿನಾರ್ ನ ಅಟೆಂಡ್ ಮಾಡಿದ್ರೆ ನಿಮ್ಮ ಮಗುವಿಗೆ ಏನ್ ಪ್ರಾಬ್ಲಮ್ ಇದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅಟೆಂಡ್ ಮಾಡಿ ಅಂತ ಹೇಳ್ತಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ರಫಿ ಸರ್, ಉಳಿದಂತಹ 3 ಗೋಲ್ಡನ್ ಟಿಪ್ಸ್ ಯಾವ್ದದು? ಮೂರನೇ ಟಿಪ್ ಬಂದು ಗ್ರಾಫೋಥೆರಪಿ. ಮೂರನೇ ಟಿಪ್ ಗ್ರಾಫೋಥೆರಪಿ. ಗ್ರಾಫೋಥೆರಪಿ ಅಂದ್ರೆ ಸೈಂಟಿಫಿಕ್ ಹೋಲ್ಡಿಂಗ್ ಆಫ್ ಪೆನ್ ಅಂಡ್ ಸೈಂಟಿಫಿಕ್ ಮೆಥಡ್ ಆಫ್ ರೈಟಿಂಗ್. ಓಕೆ, ಇದನ್ನ ಒಂದ್ಸತಿ ಕಲ್ತ್ಕೊಂಡ್ರೆ 3 ಅವರ್ ಅವರು ಸತತವಾಗಿ ಸುಸ್ತಾಗ್ದೇನೆ ಆಯಾಸ ಮಾಡ್ಕೊಂಡಿದ್ದೇನೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇಂದ ಅವರು 100% ತಗೊಳ್ಳೋ ಒಂದು ಅವಕಾಶ ಇರುತ್ತೆ. ಯಾವಾಗ ಗ್ರಿಪ್ ಅಲ್ಲಿ ಪ್ರಾಬ್ಲಮ್ ಇರುತ್ತೋ, ಡಿಸ್ಟೆನ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೋ, ಯಾವಾಗ ಕನೆಕ್ಟಿವಿಟಿ ಇರಲ್ವೋ, ಝೋನ್ಸ್ ಮೇಂಟೈನ್ ಮಾಡಲ್ವೋ, ಆಗೇನಾಗುತ್ತೆ ಬರೀ ಬರ್ಕೊಂಡು ಹೋಗ್ತಾರೆ ವಿನಃ ಅದ್ ಬರ್ದಿರೋದು ಅವ್ರಿಗೆ ಬಹುಶಃ ಅರ್ಥ ಆಗಲ್ಲ ಅನ್ಸಲಿ. ಸೊ ಏನಾಗುತ್ತೆ, ಕರೆಕ್ಟ್ ಆಗಿ ಉತ್ತರ ಬರ್ದಿದ್ರು ಅವ್ರಿಗೆ ಮಾರ್ಕ್ಸ್ ಬರಲ್ಲ. ಸೊ ಗ್ರಾಫೋಥೆರಪಿ ಕಲಿಬೇಕಾದ್ರೆ ಉಪನ್ಯಾಸದಲ್ಲಿ ನಾನು ಅದೆಲ್ಲ ಹೇಳ್ಕೊಡ್ತೇನೆ. 3ನೇ ಟೆಕ್ನಿಕ್ ಗ್ರಾಫೋಥೆರಪಿ. 4ನೇ ಟೆಕ್ನಿಕ್ ಬಂದು ಡೆಮೋ ಎಕ್ಸಾಮ್ಸ್. ಡೆಮೋ ಎಕ್ಸಾಮ್ಸ್ ನಿಜವಾದ ಎಕ್ಸಾಮ್ಸ್ ಬರೆಯಕ್ ಮುಂಚೆ ಮನೇಲಿ ಕೂತ್ಕೊಂಡು ಎಕ್ಸಾಮ್ಸ್ ಬರೆಯೋದು. 3ಅವರಲ್ಲಿ ನಾನು ಎಷ್ಟು ಬರೆಯಕ್ ಸಾಧ್ಯವಿದೆ, ನಾನು ರೀಕಾಲಿಂಗ್ ಟೆಕ್ನಿಕ್ ಯಾವ್ದನ್ನ ಬಳಸ್ತಾ ಇದ್ದೀನಿ, ನನಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಟೈಮ್ ತಗೊಂತಾ ಇದ್ದೀನಿ, ನಾನು ನನ್ನ ರೈಟಿಂಗ್ ಇನ್ಕ್ರೀಸ್ ಮಾಡ್ಕೋಬೇಕಾ ಸ್ಪೀಡು ಅಥವಾ ಡಿಕ್ರೀಸ್ ಮಾಡ್ಕೋಬೇಕಾ, ಇದೆಲ್ಲ ನೀವು ತಿಳ್ಕೊಬೇಕಾದ್ರೆ ಮನೆಯಲ್ಲೇ ಕೂತ್ಕೊಂಡು ನೀವು ಪರೀಕ್ಷೆ ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಒಂದೊಂದು ಸಬ್ಜೆಕ್ಟ್ಗೆ ಅಟ್ಲೀಸ್ಟ್ 2-3 times ಬರೀಬೇಕು. 4ನೇ ಟಿಪ್ ಆಯ್ತು ಡೆಮೋ ಎಕ್ಸಾಮ್ಸ್. 5ನೇ ಟಿಪ್ ಬಂದು ಕ್ರಿಯೇಟಿವ್ ವಿಜುವಲೈಸೇಷನ್. ಮನಸ್ಸಲ್ಲೇ ಗೆಲ್ಲೋ ಒಂದು ಟೆಕ್ನಿಕ್, ಪರೀಕ್ಷೆ ಬರೆಯಕ್ ಮುಂಚೆ ಪರೀಕ್ಷೆ ಭಯವನ್ನ ಗೆಲ್ಲೋ ಒಂದು ಟೆಕ್ನಿಕ್, ಪರೀಕ್ಷೆ ಹಾಲ್ ಅಲ್ಲಿ ಕೂತಿರುವಾಗ ಯಾವ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಬರೀಬೇಕು, ಗಾಬರಿ ಆಗಬಾರ್ದು, ನರ್ವಸ್ನೆಸ್ ತಗೋಬಾರ್ದು, ಅವರು ಯಾವುದೇ ಪ್ರಶ್ನೆಗೆ ಅವರು ಕರೆಕ್ಟ್ ಆಗಿ ಉತ್ತರ ಬರೀಬೇಕು ವಿನಃ ಅದನ್ನ ಅವ್ರು ಗಾಬರಿ ಪಡ್ಕೊಂಡು ತಪ್ಪಾಗಿರೋ ಉತ್ತರ ಬರೀಬಾರ್ದು. ಎಕ್ಸಾಮಿನೇಷನ್ 3 hours ನಮ್ಮ ಜೀವನದ ಡಿಸಿಷನ್ ತಗೊಳತ್ತೆ. ಆ 3 hours ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ಆಗ್ತೀವೋ ಅಥವಾ ಆಗಲ್ವೋ ಅದು 3 hours ಡಿಸೈಡ್ ಆಗುತ್ತೆ. 1 ವರ್ಷದಲ್ಲಿ ಆಗಲ್ಲ, ಅದು 3 hours ಎಕ್ಸಾಮ್ ಅಲ್ಲಿ ನಾವು ಡಿಸಿಷನ್ ತಗೊಳಕ್ ಆಗುತ್ತೆ. ಒಂದೊಂದು ಕ್ಷಣನು ಎಕ್ಸಾಮಿನೇಷನ್ ಅಲ್ಲಿ ಕೂತಿರುವಾಗ ನಮಗೆ ಇಂಪಾರ್ಟೆಂಟ್. ನಾವು ಅದನ್ನ ಯಾವ ರೀತಿ ಬಳಸಬೇಕು ಅದನ್ನ ಕಲ್ತ್ಕೊಂಡ್ರೆ ಕ್ರಿಯೇಟಿವ್ ವಿಜುವಲೈಸೇಷನ್ ಅಂತ ಹೇಳ್ಕೊಡ್ತೀನಿ. ಸೈಕಾಲಜಿಕಲ್ ಪ್ರಿಪರೇಷನ್, ಮಾನಸಿಕವಾಗಿ ನೀವು ಯಾವ ರೀತಿ ನೀವು ತಯಾರಿ ಮಾಡಿಕೊಂಡು ಒಂದು ಒಳ್ಳೆ ಶಾಂತಿವಾಗಿರೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಕಾನ್ಫಿಡೆನ್ಸ್ ಇಂದ ಬರೀ. ಸೊ 5 ಟಿಪ್ಸ್ ಆಯ್ತು. 5 ಟಿಪ್ಸ್ ನ ಫಾಲೋ ಅಪ್ ಮಾಡಿದ್ರೆ ನಿಜಕ್ಕೂ ಒಬ್ಬ ಸ್ಟೂಡೆಂಟ್ ಏನೆಲ್ಲ ಮಾಡ್ಬೇಕು ಅನ್ಕೊಂಡಿರ್ತಾರ ಅಥವಾ ಎಕ್ಸಾಮ್ಸ್ ನ ಹೇಗ್ ಅಟೆಂಡ್ ಮಾಡ್ಬೇಕು ಅನ್ಕೊಂಡಿರ್ತಾರ, ಯಾವ ರೀತಿ ಸ್ಕೋರ್ ಮಾಡ್ಬೇಕು ಅನ್ಕೋತಾರ, ಅದನ್ನ ರೀಚ್ ಆಗಬಹುದು ಅಂತ. ಖಂಡಿತ ರಫಿ ಸರ್, ಇಷ್ಟೊತ್ತು ನಮ್ ಜೊತೆಗಿದ್ದು ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, 5 golden tips ನ ರಫಿ ಸರ್ ಹೇಳ್ಕೊಟ್ಟಿದ್ರೆ ತುಂಬಾ ಒಳ್ಳೆಯ ಟಿಪ್ಸ್ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ತುಂಬಾ ಅವಧಿ ಕಡಿಮೆ ಇದೆ, ಎಕ್ಸಾಮ್ಸ್ ಹತ್ರ ಬಂದ್ಬಿಟ್ಟಿದೆ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಇರುವಾಗ ತುಂಬಾ ಈಸಿ ಆಗಿರುವಂತಹ ಟಿಪ್ಸ್ ನ ಹೇಳಿದ್ದಾರೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಇದನ್ನ ಟಿಪ್ಸ್ ನ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಇದ್ರ ಜೊತೆಗೆ ನೀವು ಸೆಮಿನಾರ್ ನ ಅಟೆಂಡ್ ಮಾಡಿದ್ರೆ ಇನ್ನು ಅದ್ಭುತ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಏನ್ ಅನ್ಕೊಂಡಿರ್ತೀವೋ ಅದನ್ನ ರೀಚ್ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ABCD ಅಂತ ಟೈಪ್ ಮಾಡಿ 9220900200 ಒಂದು SMS ನ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನೀವು ಕೂಡ ಸೆಮಿನಾರ್ ನ ಅಟೆಂಡ್ ಮಾಡಬಹುದು. ಲಾಲ್ಬಾಗ್ ವೆಸ್ಟ್ ಗೇಟ್ ಅಲ್ಲಿ ವೆಸ್ಟ್ ಗೇಟ್ ಹತ್ರ ಒಂದು ವಾಸ್ಕಿ ಸ್ಕೂಲ್ ಅಂತ ಬರುತ್ತೆ, ಅಲ್ಲಿ ನೀವು ಸೆಮಿನಾರ್ ನ ಅಟೆಂಡ್ ಮಾಡಬಹುದು. ಸಂಡೇ 3-6:30 ವರೆಗೂ ಒಂದು ಸೆಮಿನಾರ್ ಇರುತ್ತೆ. ಇನ್ನ ಮಕ್ಕಳು ಪೇರೆಂಟ್ಸ್ ಜೊತೆ ಬಂದಲ್ಲಿ ಅವ್ರಿಗೆ ಒಂದು DVD ಕೂಡ ಉಚಿತವಾಗಿ ಸಿಗುತ್ತೆ. ಇನ್ನು ವಿತೌಟ್ ಫೀಸ್ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಬಹುದು. ಯಾರು ಬೇಕಾದ್ರೂ ಹೋಗಿ ಈ ಒಂದು ಸೆಮಿನಾರ್ ನ ಅಟೆಂಡ್ ಮಾಡಬಹುದು. ಇನ್ನ ಹೆಚ್ಚಿನ ಮಾಹಿತಿ ಬೇಕು, ಇನ್ಫಾರ್ಮೇಶನ್ ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲೂ ಕೂಡ ನೀವು ಲಾಗಿನ್ ಆಗಬಹುದು. facebook.com/rafisar ಅಂತ ಲಾಗಿನ್ ಆದ್ರೆ ಅಲ್ಲೂ ಕೂಡ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಚಾಂಪಿಯನ್ ಸ್ಟೂಡೆಂಟ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇದೇ ಸಮಯಕ್ಕೆ ಭೇಟಿ ಆಗ್ತೀವಿ. ನಮಸ್ಕಾರ.